ಕರ್ನಾಟಕ ರಾಜ್ಯ ಕುಂಬಾರ ಸಮಾಜ ಕುಂಬಾರರ ಜಾಗೃತ ವೇದಿಕೆ ನಾಯಕತ್ವದಲ್ಲಿ ವಿವಿಧ ಕ್ಷೇತ್ರದ ಸಾಧಕರು ಪ್ರತಿಭಾನ್ವಿತರು ಮತ್ತು ಹೋರಾಟಗಾರರಿಗೆ ರಾಜ್ಯ ಮಟ್ಟದ ಸರ್ವಜ್ಞ ಪುರಸ್ಕಾರ ಜಿಲ್ಲಾ ಮಟ್ಟದ ಕುಂಬರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಅಭಿನಂದನಾ ಸಮಾರಂಭವನ್ನು ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ರಾಜ್ಯ ಕುಂಬಾರ ಸಮಾಜ ಕುಂಬಾರರ ಜಾಗೃತ ವೇದಿಕೆ ನಾಯಕತ್ವದಲ್ಲಿ ವಿವಿಧ ಕ್ಷೇತ್ರದ ಸಾಧಕರು ಪ್ರತಿಭಾನ್ವಿತರು ಮತ್ತು ಹೋರಾಟಗಾರರಿಗೆ ರಾಜ್ಯ ಮಟ್ಟದ ಸರ್ವಜ್ಞ ಪುರಸ್ಕಾರ ಜಿಲ್ಲಾ ಮಟ್ಟದ ಕುಂಭರತ್ನ ಪ್ರಶಸ್ತಿ ಪ್ರಧಾನ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಅಭಿನಂದನಾ ಸಮಾರಂಭವನ್ನು ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಜಿ ಮಾದೇಗೌಡರವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ತ್ರಿಪದಿ ಕವಿ ಸರ್ವಜ್ಞರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ್ರು ನಂತರ ಜಿ ಮಾದೇಗೌಡರವರು ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ್ರು ವಿವಿಧ ಕ್ಷೇತ್ರದ ಸಾಧಕರಿಗೆ ಹಾಗೂ ಪ್ರತಿಭಾನ್ವಿತರು ಮತ್ತು ಹೋರಾಟಗಾರರಿಗೆ ಸನ್ಮಾನಿಸಲಾಯಿತು ನಂತರ ಎಂ ಕೃಷ್ಣ ಎಂ ಪಿ ವರ್ಷ ಹಾಗೂ ಯರಿ ಸ್ವಾಮಿರವರು ಮಾತನಾಡಿದರು ಈ ಕುಂಬಾರ ಸಮಾಜ ಇಡೀ ಇವತ್ತಿನ ಸಮಾಜದಲ್ಲಿ ಅತ್ಯಂತ ಸಣ್ಣ ಸಮಾಜ ಅಂದರೆ ಮೈಕ್ರೋ ಕಮ್ಯುನಿಟಿ ಅಂತ ಹೇಳ್ತೀವಿ ಸಂಘಟನೆಯಲ್ಲಿ ಅತ್ಯಂತ ವೀಕ್ ಆಗಿರುವಂಥ ಸಮಾಜ ಸೊ ಈ ಸಂಘಟನೆಯಲ್ಲಿ ಅತ್ಯಂತ ವೀಕ್ ಆಗಿರೋದ್ರಿಂದ ಸಮಾಜಕ್ಕೆ ಸಿಗಬೇಕಾದಂಥ ನಿಜವಾದ ಸವಲತ್ತುಗಳು ಸೌಲಭ್ಯಗಳು ರಾಜ್ಯ ಸರ್ಕಾರದಿಂದ ಆಗಲಿ ಅಥವಾ ಬೇರೆ ಯಾವುದೇ ಮೂಲದಿಂದ ಸಿಗ್ತಾ ಇಲ್ಲ ಹಾಗಾಗಿ ಇವತ್ತು ಇಡೀ ಕುಂಬಾರ್ ಸಮಾಜದಲ್ಲಿ ವಿದ್ಯಾವಂತರ ಸಂಖ್ಯೆ ಅತ್ಯಂತ ಕಡಿಮೆ ಇದೆ ಅಧಿಕಾರಿಗಳ ಸಂಖ್ಯೆ ಕಡಿಮೆ ಇದೆ ಇನ್ನು ರಾಜಕೀಯ ಕ್ಷೇತ್ರದಲ್ಲಂತೂ ಕುಂಬಾರ ಜನಾಂಗದ ಪ್ರಾತಿನಿಧ್ಯನೇ ಇಲ್ಲ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಕೇವಲ ಒಬ್ಬರೇ ಒಬ್ಬರ ವ್ಯಕ್ತಿ ಕುಂಬಾರ ಜನಾಂಗವನ್ನು ಪ್ರತಿನಿಧಿಸಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿದ್ದಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕುಂಬಾರ ಜನಾಂಗದ ಒಂದು ಪ್ರತಿನಿಧಿಯಾಗಿ ಕರ್ನಾಟಕ ರಾಜ್ಯ ಕುಂಬಾರ ಸಮಾಜ ಹಾಗೆ ಜಿಲ್ಲಾಗಳಲ್ಲಿ ಪ್ರತಿನಿಧಿಯಾಗಿ ಕರ್ನಾಟಕ ಕುಂಬಾರ ಜಾಗೃತ ವೇದಿಕೆ ಮಂಡ್ಯದವರು ಇವತ್ತು ಕುಂಬಾರ ಸಂಘಟನೆಯನ್ನು ಸಂಘಟನೆ ಮಾಡೋದ್ರ ಮುಖಾಂತರ ಕುಂಬಾರ ಜನಾಂಗವನ್ನು ಸಂಘಟನೆ ಮಾಡೋದಕ್ಕೋಸ್ಕರ ಅವರು ಬಹಳಷ್ಟು ಉತ್ತಮವಾದಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾದದ್ದು ಸರ್ವಜ್ಞನನ್ನ ಕುಂಬಾರ ಜನಾಂಗದವನೇ ಆಗಿ ಎಲ್ಲಿಯೂ ಕುಂಬಾರ ಜನಾಂಗದವನಾಗಿ ಗುರುತಿಸ್ಕೊಳ್ಳಲಾರದಂಥ ಸರ್ವಜ್ಞನನ್ನು ಇವತ್ತು ನಾವು ಕುಂಬಾರ ಜನಾಂಗದ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿಕೊಂಡು ಅವರ ಹೆಸರಲ್ಲಿ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ತ ಬಹಳಷ್ಟು ನಿಮ್ಗೆ ಗೊತ್ತಿರ್ಬೋದು ಸರ್ವಜ್ಞ ತ್ರಿಪದಿ ಕವಿ ಅಥವಾ ಇಡೀ ಜಗತ್ತಿಗೆ ಸಮಾಜದ ಅಂಕು ಡೊಂಕುಗಳನ್ನು ಸಮಾಜದ ಓರೆಕೋರೆಗಳನ್ನು ತಿದ್ದಿ ತೀಡುವ ಮುಖಾಂತರ ಒಂದು ಉತ್ತಮ ಸಂದೇಶವನ್ನು ತ ಕೊಟ್ಟಂಥ ಕವಿ ಆದರೆ ಈ ಸರ್ವಜ್ಞನಿಗಿಂತ ಮಹಾನ್ ಕವಿಗೆ ನಮ್ಮ ಸಮಾಜ ಸರಿಯಾದ ರೀತಿನಿ ಸಮಾಜ ಅಷ್ಟೇ ಇಲ್ಲ ಸರ್ಕಾರವೂ ಸಹ ಸೂಕ್ತ ಪ್ರಾತಿನಿಧ್ಯವನ್ನು ಕೊಡಲೇ ಇಲ್ಲ ಸೊ ನಮ್ಮ ಪಕ್ಕದಲ್ಲಿರುವಂಥ ವೇಮನ ಇರ್ಬೋದು ತಮಿಳ್ನಾಡಲ್ಲಿರುವಂಥ ಅವರು ಅವರಿಗೆ ಎಷ್ಟು ಗೌರವ ಸತ್ಕಾರಗಳು ಇವತ್ತು ಸಮಾಜದಲ್ಲಿ ಸಿಗ್ತಾ ಇದೆಯೋ ಸರ್ಕಾರದಲ್ಲಿ ಅವರಿಗೆ ಸಿಕ್ಕಿದೆಯೋ ಅದು ಸರ್ವಜ್ಞನಿಗೆ ಸಿಗಲಿಲ್ಲ ಅದರಿಂದ ಇವತ್ತು ಕುಂಬಾರ ಜಾಗೃತ ವೇದಿಕೆಯ ನೇತೃತ್ವದಲ್ಲಿ ನಾವು ಇಡೀ ಸಮಾಜ ಒಗ್ಗಟ್ಟಾಗಿ ಸಾಧಕರನ್ನು ನಾವೇ ಗೌರವಿಸುವಂತಹ ಸರ್ವಜ್ಞನ ಹೆಸರಲ್ಲಿ ಗೌರವ ಮಾಡುವಂತಹ ಆ ಮೂಲಕ ಸರ್ಕಾರಕ್ಕೆ ಕುಂಬಾರ ಸಮಾಜದ ಪ್ರತಿನಿಧಿಯಾಗಿರುವಂಥ ಸರ್ವಜ್ಞ ಇಡೀ ಸಮಾಜದ ಪ್ರತಿನಿಧಿಯಾಗಿ ರಾಜ್ಯದ ಪ್ರತಿನಿಧಿಯಾಗಿ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ರಾಯಭಾರಿ ಆಗಬೇಕು ಅನ್ನೋ ಒಂದು ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಇಡ್ತಾ ಇದ್ದೇವೆ ನಮಸ್ಕಾರ ಡಾಕ್ಟರ್ ಎಂ ಪಿ ವರ್ಷ ಕರ್ನಾಟಕ ರಾಜ್ಯ ಕುಂಬಾರ ಸಮಾಜದ ಉಪಾಧ್ಯಕ್ಷ ಸೊ ಹಾಗೂ ಕರ್ನಾಟಕ ಜನಸೈನ್ಯದ ಹಿರಿಯ ಸಲಹೆಗಾರ ಕರ್ನಾಟಕ ರಾಜ್ಯ ಕುಂಬಾರ ಸಮಾಜ ಮತ್ತು ಕುಂಬಾರ ಜಾಗೃತಿ ವೇದಿಕೆ ಮಂಡ್ಯ ಇವರ ಸಹಯೋಗದಲ್ಲಿ ಇವತ್ತು ಕುಂಬಾರ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ಗುರುತಿಸಿ ಕವಿ ಸರ್ವಜ್ಞನ ಪ್ರಶಸ್ತಿಯನ್ನು ನೀಡ್ತಾ ಇರೋದು ತುಂಬ ಹರ್ಷವಾದ ಸಂಗತಿ ಸಮಯ ಕೂಡ ಕವಿ ಸರ್ವಜ್ಞ ಕೇವಲ ಕುಂಬಾರ ಜನಾಂಗಕ್ಕೆ ಅಲ್ಲ ರಾಜ್ಯಕ್ಕೆ ಅಲ್ಲ ರಾಷ್ಟ್ರೀಯಕ್ಕೆ ಅಲ್ಲ ಇಡೀ ವಿಶ್ವ ಕವಿಗಳಿಗೆ ರಾಯಭಾರಿ ಆಗಬೇಕನ್ನೋದೇ ಕೂಡ ಕರ್ನಾಟಕ ಜನಸೈನ್ಯ ಮೂಲ ಉದ್ದೇಶ ಕರ್ನಾಟಕ ಜನಸೈನ್ಯದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ನಾನು ಕೂಡ ಈ ಒತ್ತಾಯವನ್ನು ಸರ್ಕಾರಕ್ಕೆ ಕೂಡ ಪ್ರಸ್ತಾವವನ್ನು ಸಲ್ಲಿಸ್ತಾ ಇದ್ದೀನಿ ಹೀಗೆ ನಮ್ಮ ಹಿರಿಯರು ಕೂಡ ಸ್ವಲ್ಪ ಹೊತ್ತು ಮುಂಚೆ ನಮಗೆ ಕಿವಿ ಮಾತು ಹೇಳ್ತಾ ಇದ್ದರು ಎಲ್ಲರೂ ಕೂಡ ರಾಜ್ಯದ ಕವಿಗಳ ರಾಯಭಾರಿಯಲ್ಲಿ ರಾಯಭಾರಿಯಾಗಿ ಕವಿ ಸರ್ವಜ್ಞಾನನ್ನು ಮುನ್ಸೂಚನೆಯಲ್ಲಿ ಇಡಬೇಕು ಅನ್ನೋದು ಕೂಡ ಮುಂದಿನ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಇದು ಪ್ರಥಮವಾಗಿದೆ ಹಾಗೆ ಇವತ್ತೇನು ಕುಂಬಾರ ಜಾಗೃತಿ ವೇದಿಕೆ ಮಂಡ್ಯ ಈ ಸಂಘಟನೆ ವತಿಯಿಂದ ನೀಡಿರತಕ್ಕಂಥ ಈ ಪ್ರಶಸ್ತಿ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ನೀಡುವಂಥ ಶಕ್ತಿ ಮತ್ತು ವಿಶ್ವದ ಮಟ್ಟದಲ್ಲಿ ಪ್ರಶಸ್ತಿ ನೀಡುವಂಥ ಶಕ್ತಿ ಈ ಸಂಘಟನೆಗೆ ದೊರೆಯಲಿ ಅಂತೇಳಿ ಆ ತಾಯಿ ಭುವನೇಶ್ವರಿನ ಮನಃಪೂರ್ವಕವಾಗಿ ಪ್ರಾರ್ಥಿಸುತ್ತಾ ವಂದನೆಗಳೊಂದಿಗೆ ಯರಿಸ್ವಾಮಿ ಕರ್ನಾಟಕ ಜನಸೈನ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಶಂಕರ್ ಶೆಟ್ಟಿ ತಬಲಾ ನಾರಾಯಣಪ್ಪ ಸಂದೇಶ್ ಸೋಮ್ ಸುಂದರ್ ಇನ್ನಿತರರು ಉಪಸ್ಥಿತರಿದ್ದರು